ನಟಿ ಸುಮಿತ್ರಾ ನಟಿ ಸುಮಿತ್ರಾ ಒಂದು ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಜನಪ್ರಿಯ ನಟಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಮಲಯಾಳಂನ ಚಿತ್ರ ನಿರ್ತನಾಯ್ ಸಾಲ ಎಂಬ ಚಿತ್ರದ ಮುಖಾಂತರ ಚಿತ್ರರಂಗವನ್ನು ಪ್ರವೇಶ ಮಾಡುತ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನಿರ್ಮಾಲ್ಯಂ ಎಂಬ ಚಿತ್ರದ ಮುಖಾಂತರ ನಾಯಕಿ ಆದರು ನಂತರ ಹಲವಾರು ಮಲಯಾಳಂ ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ನಟಿಸುತ್ತಾರೆ ನಂತರ ತೆಲುಗು ತಮಿಳು ಕನ್ನಡ ಹೀಗೆ ಎಲ್ಲ ಭಾಷೆಗಳಲ್ಲಿ ಸುಮಿತ್ರಾ ನಟಿಸಿದ್ರು ಕನ್ನಡದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮುಗಿಯದ ಕತೆ ಚಿತ್ರದಲ್ಲಿ ಖ್ಯಾತ ನಟ ರಾಜೇಶ್ ಅವರ ಜೊತೆ ನಟಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಕ್ಕಳ ಸೈನ್ಯ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ನಾಯಕ ನಟಿಯಾಗಿ ನಟಿಸುತ್ತಾರೆ ಜೈ ಜಗದೀಶ್ ಅಶೋಕ್ ಟೈಗರ್ ಪ್ರಭಾಕರ್ ಇನ್ನೂ ಮುಂತಾದ ಕನ್ನಡದ ನಾಯಕ ನಟರ ಜೊತೆ ಸುಮಿತ್ರಾ ನಟಿಸಿದ್ದಾರೆ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಕಮಲ್ ಹಾಸನ್ ಇನ್ನೂ ಮುಂತಾದ ನಾಯಕರ ಜೊತೆ ನಟಿಸಿ ದಕ್ಷಿಣ ಭಾರತದ ಖ್ಯಾತ ನಟಿಯಾದ್ರು ಕಾಲಾಂತರದಲ್ಲಿ ಸುಮಿತ್ರಾ ಅವರು ಪೋಷಕ ನಟಿಯಾಗಿ ಗುರುತಿಸಿಕೊಂಡರು ಕನ್ನಡ ತೆಲುಗು ತಮಿಳು ಮಲಯಾಳಂ ಎಲ್ಲಾ ಭಾಷೆಗಳಲ್ಲಿ ಪೋಷಕ ನಟಿಯಾಗಿ ನಟಿಸುತ್ತಾರೆ ವಿಷ್ಣುವರ್ಧನ್ ಹಾಗೂ ಕಮಲಾಸನ್ ಅವರಿಗೆ ನಾಯಕ ನಟಿಯಾಗಿ ಅಭಿನಯಿಸುತ್ತಾರೆ ಹಾಗೂ ನಂತರದಲ್ಲಿ ತಾಯಿ ಆಗಿ ಕೂಡ ಪಾತ್ರವನ್ನ ನಿರ್ವಹಿಸುತ್ತಾರೆ ಸ್ಟಾರ್ ರವಿಚಂದ್ರನ್ ಅವರ ರಾಮಾಚಾರಿ ಚಿತ್ರದಲ್ಲಿ ರವಿಚಂದ್ರನ್ ಅವರಿಗೆ ತಾಯಿಯಾಗಿ ಅಮೋಘ ಅಭಿನಯವನ್ನ ನೀಡಿದ್ರು ಸುಮಿತ್ರಾ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಡಿ ರಾಜೇಂದ್ರ ಬಾಬು ಅವರ ಪತ್ನಿ ಡಿ ರಾಜೇಂದ್ರ ಬಾಬು ಅವರು ಎರಡು ಸಾವಿರದ ಹದಿಮೂರರಲ್ಲಿ ನಿಧನ ಹೊಂದಿದ್ರು ರಾಜೇಂದ್ರ ಬಾಬು ಅವರ ಯುಗ ಪುರುಷ ರಾಮಾಚಾರಿ ಇನ್ನು ಮುಂತಾದ ಹಿಟ್ ಚಿತ್ರಗಳನ್ನು ಕನ್ನಡಕ್ಕೆ ನೀಡಿದ್ರು ಇನ್ನು ಸುಮಿತ್ರಾ ಹಾಗೂ ಡಿ ರಾಜೇಂದ್ರ ಬಾಬು ದಂಪತಿಗೆ ಉಮಾಶಂಕರಿ ಹಾಗೂ ನಕ್ಷತ್ರ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಈ ಇಬ್ಬರೂ ಸಹ ಕನ್ನಡ ಮಲಯಾಳಂ ತೆಲುಗು ಚಿತ್ರಗಳಲ್ಲಿ ನಾಯಕಿ ಹಾಗೂ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಉಮಾಶಂಕರಿ ಅವರು ಕನ್ನಡದಲ್ಲಿ ಉಪ್ಪಿದಾದ ಎಂಬಿಬಿಎಸ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ ಮುಖ್ಯ ಚಿತ್ರವಾಗಿದೆ ನಕ್ಷತ್ರ ಅವರು ಗೋಕುಲ ಹರೇರಾಮ ಹರೇಕೃಷ್ಣ ಫೇರ್ ಅಂಡ್ ಲವ್ಲಿ ಸೇರಿದಂತೆ ಇನ್ನೂ ಮುಂತಾದ ಚಿತ್ರಗಳಲ್ಲಿ ಕನ್ನಡದಲ್ಲಿ ನಟಿಸಿದ್ದಾರೆ ನಿಮಗೂ ಕೂಡ ನಟಿ ಸುಮಿತ್ರಾ ಅವರು ಇಷ್ಟವಾದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ